नमस्कार स्नेहितरे, सिंपली कुक विथ सिंधु यूट्यूब चैनल के स्वागत। इवत ना इवनिंग टी टाइम स्नैक मसाला वड़ा हेगोदो अंत वीडियो नोड़कोण। तुम सुलभ में बनी इंग्रीडियंट्स बे नोड़को। मोदी कडले बड़े वो 4 गंटे का नेसिटी बग्गसको नावि मिक्सिगे हाकड़ो ऋबकोण। मिक्सिगे ऋबकोर हाकबार्द ಹಾಗೆ ರುಬ್ಕೋಬೇಕಾಗುತ್ತೆ। ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು, ನುಣ್ಣಗೆ ರುಬ್ಕೋಬಿಡಿ। ನೋಡಿ ಈಗ ಇದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ। ಇದನ್ನ ನಾನು ಮಿಕ್ಸರ್ ಬೌಲ್ ಗೆ ಹಾಕೋತಾ ಇದೀನಿ। ಇದರ ಜೊತೆ ನಾವೀಗ ಸಣ್ಣಗೆ ಹೆಚ್ಚಿಟ್ಟಿರೋದು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ಶುಂಠಿ ಸಣ್ಣಗೆ ಹೆಚ್ಚಿಟ್ಟಿರೋದು ಹಾಕೋತಾ ಇದೀನಿ। ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದ ಹೆಚ್ಚಿಟ್ಟಿರೋದು ಹಾಕೋತಾ ಇದೀನಿ। ಅದಾದ ಮೇಲೆ ಮೂರು ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ನಾನು ಬೆರೆಸ್ಕೋತಾ ಇದೀನಿ। ಇದರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸಹ ನಾವು ಹಾಕೊಳ್ಳೋಣ। ಅದಾದ ಮೇಲೆ 1 ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸೋಡಾ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಆಮೇಲೆ 1 ಚಿಟಿಕೆ ಅಷ್ಟು ಹಿಂಗನ್ನ ಕೂಡ ಇದಕ್ಕೆ ಬೆರೆಸ್ಕೋತಾ ಇದೀನಿ। ಇದನ್ನೆಲ್ಲ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಮಸಾಲ ವಡೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ। ಈವನಿಂಗ್ ಟೀ ಟೈಮ್ ಸ್ನ್ಯಾಕ್ ಕೊಟ್ರೆ ಖಂಡಿತ ಹೋಗ್ತಾ ಬರ್ತಾ ತಿಂದಾಕ್ತಾರೆ। ನೋಡಿ ಈ ರೀತಿ ಮಿಶ್ರಣ ಮಾಡ್ಕೊಂಡ ಆಗಿದೆ। ಈಗ ನಾನು ಒಂದು ಸಣ್ಣ ಗೋಲಿ ಗಾತ್ರದ ಹಿಟ್ಟನ್ನ ತಗೊಂಡು ಕೈಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿಕೊಳ್ಳಿ, ಗ್ರೀಸ್ ಮಾಡ್ಕೊಂಡು ಸಣ್ಣ ಗೋಲಿ ಗಾತ್ರದ ಹಿಟ್ಟನ್ನ ತಗೊಂಡು ನಿಮ್ಮ ಕೈ ಮೇಲೇನೆ ಇದನ್ನ ತಟ್ಕೋಬೇಕಾಗುತ್ತೆ। ಸ್ವಲ್ಪ ಫ್ಲಾಟ್ ಆಗಿ ರೀತಿ ತಟ್ಕೊಳ್ಳಿ, ಆಗ ಚೆನ್ನಾಗಿ ಬೇಯುತ್ತೆ। ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಕಾದಾದ ಮೇಲೆ ಈ ರೀತಿ ನಾವೇನು ತಗೊಂಡಿದ್ದೀವಿ ಹಿಟ್ಟು ಇದು ಎಣ್ಣೆ ಒಳಗಡೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲೇ ಕರಿಬೇಕಾಗುತ್ತೆ। ಈ ರೀತಿ ಮಸಾಲೆ ವಡೆ ಅಥವಾ ಆಂಬೋಡೆ ಅಂತ ಕೂಡ ಹೇಳ್ತಾರೆ ಇದನ್ನ। ಹಬ್ಬಗಳಿಗೂ ಕೂಡ ನೀವು ಆಂಬೋಡೆನ ಮಾಡ್ಕೋಬಹುದು, ಆದರೆ ಹಬ್ಬದಲ್ಲಿ ಸಾಮಾನ್ಯ ಈರುಳ್ಳಿನ ಬಳಸೋದಿಲ್ಲ। ಈರುಳ್ಳಿ ಬಳಸದೇನೆ ಉಳಿದ ಸಾಮಗ್ರಿಗಳ ಜೊತೆ ನೀವು ಮಸಾಲೆ ವಡೆ ಅಥವಾ ಆಂಬೋಡೆನ ತಯಾರು ಮಾಡ್ಕೋಬಹುದು। ನೋಡಿ ಈಗ ಗೋಲ್ಡನ್ ಬ್ರೌನ್ ಟರ್ನ್ ಆಗಿದೆ, ನಾನೀಗ ಬಾಣಲಿಯಿಂದ ತೆಗೆದಿಟ್ಕೋತಾ ಇದೀನಿ ಒಂದು ಪ್ಲೇಟ್ಗೆ। ತುಂಬಾ ರುಚಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮಸಾಲೆ ವಡೆ। ಸೊ ಇದನ್ನು ರಸದಲ್ಲಿ ಕೂಡ ಹಾಕ್ಕೊಂಡು ತಿಂತಾರೆ, ಅವಾಗ ಕೂಡ ತುಂಬಾ ರುಚಿ ಕೊಡುತ್ತೆ ಇದು। ನಾನೀಗ ಗೋಲ್ಡನ್ ಬ್ರೌನ್ ಆಗಿರೋ ಮಸಾಲೆ ವಡೆನ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ। ನೋಡಿ ತುಂಬಾ ರುಚಿಯಾಗಿದೆ, ಇದನ್ನು ಕಾಫಿ ಮತ್ತು ಟೀ ಜೊತೆ ಕೂಡ ಸವಿಬಹುದು। ಇಂದಿನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನೀವು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ, ನನ್ನ ಲೇಟೆಸ್ಟ್ ನೋಟಿಫಿಕೇಷನ್ಸ್ ತಮ್ಮವರೆಗೂ ಖಂಡಿತ ತಲುಪುತ್ತೆ। ಧನ್ಯವಾದಗಳು।